कायदा प्राधिकार सेवा समिति व बार असोसिएशन यांच्यातर्फे शुक्रवारी दिनांक 26 रोजी हा संविधान दिन म्हणून साजरा करण्यात आला. देशाची घटना निघून पूर्ण झालेला दिवस असल्याने हा संविधान दिन म्हणून साजरा करण्यात येतो. ही संपूर्ण देशातील सर्वात मोठी घटना आहे. न्यायालय आवारातील सभागृहात हा कार्यक्रम उत्साहात पार पडला. सर्वप्रथम स्वागत गीत म्हणून पाहुण्यांचे स्वागत करण्यात आले. जिल्हा न्यायाधीश जोशी व बार असोसिएशनचे अध्यक्ष प्रभू यत्नट्टी व इतर पाहुण्यांच्या हस्ते दीप प्रज्वलनाने उद्घाटन करण्यात आले. या कार्यक्रमाच्या अध्यक्षस्थानी बार असोसिएशनचे अध्यक्ष प्रभू यत्नट्टी होते. व्यासपीठावर प्रधान जिल्हा न्यायाधीश जोशी, उपाध्यक्ष सुधीर चव्हाण, सचिन शिवन्नावर, जयंत पाटील, बंटी कपाई आदी उपस्थित होते. सर्व पाहुण्यांचे पुष्पगुच्छ देऊन स्वागत करण्यात आले. यावेळी जिल्हा न्यायाधीश जोशी, सुरेंद्र उगारे, एस आर मुंडरगी यांनी उपस्थितांना संविधानाचे महत्त्व पटवून दिले. यावेळी न्यायाधीश श्रीविजय, न्यायाधीश हेमंत कुमार, बेळगाव जिल्हा प्राधिकार सेवा समिती अध्यक्ष न्यायाधीश देवराजस, कार्यक्रम कायमस्वरूपी असलेले लोक अदालतचे न्यायाधीश आदी न्यायाधीश उपस्थित होते. प्रास्ताविक व स्वागत जी एन पाटील यांनी केले तर बंटी कपाई यांनी सूत्रसंचालन व आभार प्रदर्शन केले. ವೃತ್ತಿಪರವರು ಸೇರಿ ನಾವು ಆಡಳಿತ ಮಾಡಿದ್ವಿ. ಸ್ವಲ್ಪ ಜನ ಅದಕ್ಕೆ ಯಾರು ಸಂಬಂಧಪಟ್ಟಿದ್ದಾರೋ ಅವರೆಲ್ಲರೂ ಅದಕ್ಕೆ ಕೇಳ್ಕೊಂಡಿದ್ರು. ಆದರೆ ನಾವಿದನ್ನ ಸಾರ್ವಜನಿಕವಾಗಿ ಪ್ರತಿಯೊಬ್ಬ ಪ್ರಜೆಯೂ ಇದರಲ್ಲಿ ಭಾಗವಹಿಸಬೇಕು ಅನ್ನೋದನ್ನು ನಾನು ಮುಂಚೆ ಮಾಡ್ತಿದ್ದೀನಿ. ಹಾಗಾಗಿ 2015 ನಾವು ಈ ಒಂದು ಸಂವಿಧಾನ ದಿನ ಆಚರಿಸುವಂಥದ್ದಕ್ಕೆ ಒಂದು ಅರ್ಥ ಮತ್ತು ಅದಕ್ಕೊಂದು ಪ್ರಾಮುಖ್ಯತೆ ದೊರಕಿದೆ ಅನ್ನೋದಕ್ಕೆ ಸರ್ ಸಂವಿಧಾನದ ಇತಿಹಾಸವನ್ನು ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಈಗಾಗಲೇ ಹಿಂದೆ ರಾಯಿತು ಅಂತ ನಮಗೆ ಅದನ್ನ ವಿಶದಪಡಿಸಿದ್ದಾರೆ. ಎಲ್ರಿಗೂ ಅದರ ಬಗ್ಗೆ ಗೊತ್ತಾಗಿದೆ, ಗೊತ್ತಿತ್ತು. ನಾವೆಲ್ಲರೂ ಕಾನೂನಿನ ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ಇರುವಂತವರಾಗಿದ್ದರಿಂದ ಕಾನೂನಿನ ಮೊದಲ ಪಾಠವನ್ನ ನಾವು ಕಾನ್ಸ್ಟಿಟ್ಯೂಷನಲ್ ಲಾ ಅಂಥೇಳಿ ನಾವು ಎಲ್ಲರಿಗಿನಲ್ಲಿ ಕಲ್ತಿದ್ದೀವಿ. ಅದನ್ನು ಆಗಾಗ ಸ್ವಲ್ಪ ಸುಳ್ಳು ಜಾಹೀರಾತುಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಾದದ್ದು ನಮ್ಮ ಕರ್ಮ, ನಮ್ಮ ಕರ್ತವ್ಯ ಎರಡು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸಂವಿಧಾನಕ್ಕೆ ಇರುವಂತಹ ಪ್ರಾಮುಖ್ಯತೆ ಏನು ಅನ್ನುವಂಥದ್ರ ವಿಷಯವಾದಂಥ ಚರ್ಚೆಗೆ ಅಥವಾ ಇದಕ್ಕೆ ನಾವು ಹೋಗೋದಿಲ್ಲ. ಯಾಕೆಂದರೆ ಇದು ನಮಗೆ ಗೊತ್ತಿರುವಂಥದ್ದು, ನಾವು ಇದನ್ನು ಗೊತ್ತು ಮಾಡಿಕೊಳ್ಬೇಕಾದಂಥ ಕರ್ತವ್ಯವೂ ನಮ್ಮದಾಗಿದೆ ಅನ್ನುವಂಥದ್ದನ್ನು ಮಾತ್ರ ನೆನಪಿಸ್ಲಿಕ್ಕೆ ಇಚ್ಛೆ ಪಡ್ತೀವಿ. ವಿ ಆರ್ ಬೌಂಡ್ ಟು ಅಂಡರ್ಸ್ಟ್ಯಾಂಡ್, ಬೌಂಡ್ ಟು ನೋ ಅಬೌಟ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ ಈಸ್ ಅವರ್ ಡ್ಯೂಟಿ ಆ್ಯಂಡ್ ದಟ್ ಇಸ್ ವಾಟ್ ದ ಕಾನ್ಸ್ಟಿಟ್ಯೂಷನ್ ಸೇ ಆ್ಯಂಡ್ ದಟ್ ಇಸ್ ವೈ ವಿ ಹ್ಯಾವ್ ಗ್ಯಾದರ್ ಟು ಸೆಲೆಬ್ರೇಟ್ ದ ಕಾನ್ಸ್ಟಿಟ್ಯೂಷನ್. ಈ ಕಾನ್ಸ್ಟಿಟ್ಯೂಷನ್ ಡೇನ ಸಂವಿಧಾನವನ್ನು ನಾವು ಹೆಚ್ಚು ನಮ್ಮದು ಅಂತೇಳಿ ಹೇಳ್ಕೊಳ್ಳೋದಕ್ಕೆ ಒಂದು ಎರಡು ಸಂಗತಿಗಳನ್ನು ತಮ್ಮ ಮುಂದೆ ಇಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಸಂವಿಧಾನ ರಚನೆಯ ಸಂದರ್ಭದಲ್ಲಿ 318 ಜನ ಸಂವಿಧಾನ ರಚನೆ ಮಾಡುವಂಥ ಒಂದು ಟೀಮ್ ಅದರೊಳಗಿತ್ತು. ರತ್ನಟ್ಟಿಯವರಿಗೆ ಟೀಮ್ ಅಂತ ಬಂದಾಗ ನಾನು ಆ ವಿಷಯವನ್ನು ಅದಕ್ಕಾಗಿ ಹೇಳಿರುವಂಥದ್ದು. ಸಂವಿಧಾನ ರಚನೆ ಮಾಡುವಂಥದ್ರಲ್ಲೂ ಸಹ 318 ಜನರ ಟೀಮ್ ಇತ್ತು. ಲೀಗಲ್ ಪರ್ಸನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಜಿಲ್ಲೆಗೆ ಹೋಗಿ ಬಂದಿದ್ರು ಅನ್ನುವಂಥದ್ದು ಸಹ ತಗೊಂಡಿದ್ದು. ಇದ್ರ ಜೊತೆಗೆ ಇನ್ನೊಂದು ಸಂಗತಿಯನ್ನು ಸಹ ನಾವು ತಿಳ್ಕೋಬೇಕು. ಅದರೊಳಗೆ 318ರಲ್ಲಿ ಹೆಚ್ಚು ಜನ ಮುಗಿದ್ರೆ ಇದು ಗಮನಾರ್ಹವಾಗಿರುವಂತ ನಾವು ಹೆಜ್ಜೆ ಪಡ್ಕೋಬೇಕಾದಂತ ಸಂಗತಿ. ಇದರಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ ಕರ್ನಾಟಕದ ಅನೇಕ ಜನ ಇದ್ರು, ಆದರೆ ಸಂವಿಧಾನವನ್ನು ಬರೆಯುವಂಥದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತ ಇನ್ನೊಬ್ಬ ವ್ಯಕ್ತಿಯು ಅದರೊಳಗಿದ್ರು, ಕರ್ನಾಟಕದವರು ಬಿ ಎನ್ ರಾವ್. ಕರ್ನಾಟಕದಲ್ಲಿ ಅವರು ಶಿಕ್ಷಣ ಪಡೆದಿದ್ದು ಹೌದು, ಮಂಗಳೂರಿನ ಕ್ಯಾನರಾ
ಸ್ಕೂಲ್ ನಲ್ಲಿ ಅವರ ಶಿಕ್ಷಣ ಪಡೆದರು ಹಿ ವಾಸ್ ರ್ಯಾಂಕ್ ಹೋಲ್ಡರ್ ದೆನ್ ಹಿ ವೆಂಟ್ ಟು ಮದ್ರಾಸ್ ಅಂಡ್ ದೆನ್ ಟು ಟ್ರಿನಿಟಿ ಕಾಲೇಜ್ ಇನ್ ಕೇಂಬ್ರಿಡ್ಜ್ ಯಾಕೆ ನಾನು ಅವರ ಹೆಸರನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ ಅಂತಂದ್ರೆ ಹಿ ವಾಸ್ ಅ ಜೂರಿಸ್ಟ್ ಹಿ ವಾಸ್ ಅ ಡಿಪ್ಲೊಮ್ಯಾಟ್ ಹಿ ವಾಸ್ ಅ ಲಾಯರ್ ಅಂಡ್ ಹಿ ಸರ್ವ್ ಮೋಸ್ಟ್ ಆಫ್ ಹಿಸ್ ಡೇಸ್ ಇನ್ ವೆಸ್ಟ್ ಬೆಂಗಾಲ್ ಇಲ್ಲಿ ಬಂದಿರುವಂತವರು ಕನ್ನಡಿಗರು ಕನ್ನಡದವರು ಆದರೆ ಸರ್ವಿಸ್ ಜಾಯಿನ್ ಆದ ನಂತರ ಹಿ ಜಾಯಿನ್ ಅಂಡ್ ಮೂವ್ ಟು ವೇರಿಯಸ್ ಪ್ಲೇಸಸ್ ಅಂಡ್ ಹಿ ವಾಸ್ ಇನ್ ವೆಸ್ಟ್ ಬೆಂಗಾಲ್ ಫಾರ್ ಎ ಕನ್ಸಿಡರಬಲ್ ಲಾಂಗ್ ಟೈಮ್ ಅಂಡ್ ಹಿ ವಾಸ್ ಎ ರಿನೌಂಡ್ ಟೂರಿಸ್ಟ್ ಅಂಡ್ ಹಿ ವಾಸ್ ಎ ಡಿಪ್ಲೊಮ್ಯಾಟ್ ಯಾವ ಕಾಲದಲ್ಲಿ 1909 ಅವರ ಬಗ್ಗೆ ನಾವು ಎಲ್ಲಿ ಉಲ್ಲೇಖವನ್ನು ಪಡೆಯಬಹುದು ಅನ್ನುವಂಥದ್ದನ್ನು ನೋಡಿದಾಗ ಬಹುಶಃ ಗೂಗಲ್ನಲ್ಲಿ ಹುಡುಕಿದ್ರೆ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಸಿಗುತ್ತೆ ಆದರೆ ಅವರ ಇತಿಹಾಸ ಅವರ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ಮಾಡಬೇಕು ಅಂತಂದರೆ ಲೆಜೆಂಡ್ಸ್ ಆಫ್ ಲಾ ಅಂತ ಒಂದು ಪುಸ್ತಕ ಇದೆ ಆ ಪುಸ್ತಕದಲ್ಲಿ ಅವರ ಬಗ್ಗೆ ಉಲ್ಲೇಖ ಇದೆ ತಾಜಾ ಬಾತ್ಮೆನ್ಸಾಟಿ ಬೆಳಗಾಂ ಪ್ರೈಡ್ ಚಾನೆಲ್ ಸಬ್ಸ್ಕ್ರೈಬ್ ವ ಲೈಕ್ ಕರ.